ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಅಭಿ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಹಾಡುಗಾರ್ತಿ ಅಂತ ಹೇಳಿದರೆ ತಪ್ಪಾಗಲ್ಲ ಯಾರು ಅಂತ ಹೇಳಿದ್ರೆ ನಮ್ಮ ಅನನ್ಯ ಭಟ್ ಅವರು ಏಕೆಂದರೆ ಎಷ್ಟೋ ಒಂದು ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಅವ್ರು ಯಾವುದೇ ರೀತಿಯಾದ ಒಂದು ಪಬ್ಲಿಸಿಟಿ ಆಗಲಿ ಜೊತೆಗೆ ಇಂಟ್ರ್ಯೂಗಳನ್ನಾಗಲಿ ಜಾಸ್ತಿ ಅಟೆಂಡ್ ಮಾಡೋದಿಲ್ಲ ಆದರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಇವರ ಸಾಂಗ್ಗಳು ಭರ್ಜರಿಯಾಗಿ ಓಡುತ್ತೆ ಸುಮ್ಮನೆ ಒಂದು ಸೆಲ್ಫಿ ವೀಡಿಯೋದಲ್ಲಿ ಒಂದು ಸಾಂಗನ್ನು ಹೇಳ್ಬಿಟ್ಟರು ಕೂಡ ಅದು ತುಂಬ ಕ್ಲಿಕ್ ಆಗುತ್ತೆ ಸಾಂಗ್ಗಳು ಅದೇ ರೀತಿಯಾಗಿ ನಮ್ಮ ಮಹಾಕವಿ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಓನನ್ನ ಚೇತನ ಅನ್ನೋ ಒಂದು ಹಾಡನ್ನು ಹಾಡಿದರೆ ಅದನ್ನ ನಾನು ತೋರಿಸ್ತೀನಿ ತೋರ್ಸೋಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ ವಿಸಿಟ್ ಮಾಡಿರ್ತಿರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಅದ್ಭುತ ಒಂದು ಹಾಡನ್ನು ನೋಡ್ಕೊಂಡು ಬನ್ನಿ ಓ ನನ್ನ ಚೇತನ ఓ నన్న చేతన ఆగుని అనికేతన 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 ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ರೂಪರೂಪಗಳನ್ನು ದಾಟೀ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನಾ ಎದೆಯ ಬಿರಿಯ ಭಾವದೀಟಿ ತತ್ವದಲ್ಲೆ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನಾ ನಿರ್ದಿಗಂತವಾಗಿ ಏರಿ ఓ నన్న చేతన ఆగుని అని కేతన ఓ నన్న చేతన ఆగుని అని కేతన ఎల్లియూ నిల్లదిరు మనయనెందు కట్టదిరు ఎల్లియూ నిల్లదిరు మనయనెందు కట్టదిరు ಕೊನೆಯನೆಂದು ಮುಟ್ಟದಿರು ವನಂತವಾಗಿರೋ ಕೊನೆಯನೆಂದು ಮುಟ್ಟದಿರೋಂತವಾಗಿರು ಅನಂತತಾ ನನಂತವಾಗಿ ಆಗುತಿ ಹನೆ ನಿತ್ಯ ಯೋಗಿ ಅನಂತತಾ ನನಂತವಾಗಿ ಆಗುತಿ ಹನೆ ನಿತ್ಯ ಯೋಗಿ ಅನಂತನಿ ಅನಂತವಾಗು ಆಗೋ ಆಗು ಆಗೋ ಆಗು ಆಗು ಆಗೋ ಆಗೋ ಆಗು ಅನಂತವಾಗು 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 ಬಂದ್ರಲ್ಲ ವೀಕ್ಷಕರೇ ಎಂತಹ ಅದ್ಭುತವಾದ ಕಂಚಿನ ಕಂಠ ಅಂತ ಹೇಳಿ ಅದು ಕೂಡ ಈ ಒಂದು ಸಾಂಗ್ ಏನಿದೆ ಅಂದರೆ ಈ ಓನನ್ನ ಚೇತನ್ ಅನ್ನೋ ಒಂದು ಸಾಂಗ್ ಇದೆ ಇದು ಒಂಥರ ನಮ್ಮ ಶಾಲೆಯ ದಿನಗಳನ್ನ ತುಂಬ ನೆನಪಿಸುತ್ತೆ ಯಾಕೆಂದ್ರೆ ನಾವು ಶಾಲೆಯ ದಿನಗಳಲ್ಲಿ ಪ್ರತಿಭಾ ಕಾರಂಜಿ ಅಂತೆಲ್ಲ ಕೇಳಿರ್ತೀವಿ ಅಥವಾ ಅಲ್ಲಲ್ಲಿ ಸ್ಪರ್ಧೆಗಳಲ್ಲಿ ನಾವು ಈ ತರ ಒಂದು ಹಾಡುಗಳನ್ನ ಹಾಡ್ತಾ ಇದ್ವಿ ಅಥವಾ ಕೇಳ್ತಾ ಇದ್ವಿ ಯಾಕೆಂದ್ರೆ ಈ ರೀತಿಯಾಗಿ ಎಲ್ಲ ಒಂದು ಕವಿಗಳ ಒಂದು ಹಾಡುಗಳನ್ನ ಅಂದ್ರೆ ಇವ್ರು ಏನು ಬರೆದಿರ್ತಾರೆ ಎಂ ರೀತಿ ಅದನ್ನ ಒಂದು ಹಾಡುಗಳ ರೀತಿ ಹಾಡಿ ನಮ್ಗೆಲ್ರಿಗೂ ಕೂಡ ಮನರಂಜಿಸ್ತಾ ಯಾರಾದರೂ ಯಾರಾದ್ರೂ ಹಾಡುಗಾರರಾಗಿದ್ರೆ ಆದರೆ ಈ ಒಂದು ಹಾಡು ಅನನ್ಯ ಭಟ್ ಅವರ ಒಂದು ಕಂಚಿನ ಕಂಠದಿಂದ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಕೇಳಲಿಕ್ಕೆ ಇನ್ನೂ ಮತ್ತಷ್ಟು ಹಿಂಪು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ ವೀಕ್ಷಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮರ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ